ಪ್ರತಿ ಬಾರಿ ವಿದೇಶ ಪ್ರವಾಸಕ್ಕೆ ಹೋದಾಗಲೆಲ್ಲ ದೇಶದ ವಿರುದ್ಧ ದೇಶದ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಮಾತನಾಡಿರೋ ರಾಹುಲ್ ಗಾಂಧಿಯ ಅಮೆರಿಕ ಪ್ರವಾಸ ಕೂಡ ಇದಕ್ಕೆ ಹೊರತಾಗಿಲ್ಲ ಹೊಸ ಸಂಸತ್ತಿನ ಕಟ್ಟಡದಲ್ಲಿ ಸ್ಥಾಪಿಸಲಾಗಿರೋ ಸೆಂಗೋಲನ್ನ ಡ್ರಾಮಾ ಅಂತ ಹೇಳಿದ ರಾಹುಲ್ ಗಾಂಧಿ ಹೊಸ ಕಟ್ಟಡದ ಬಗ್ಗೆ ಟೀಕೆ ಮಾಡಿದ್ರು ಈಗ ಗುರುವಾರ ನಡೆದ ಸಭೆಯಲ್ಲಿ ಮಾತನಾಡಿರೋ ರಾಹುಲ್ ಗಾಂಧಿ ಇಂಡಿಯನ್ ಮುಸ್ಲಿಂ ಲೀಗ್ ಅನ್ನ ಜಾತ್ಯಾತೀತ ಪಕ್ಷ ಅಂತ ಕರೆದಿದ್ದಾರೆ ಅದಕ್ಕಾಗಿಯೇ ನಾವು ಅವರೊಂದಿಗೆ ಕೇರಳದಲ್ಲಿ ಕೈ ಜೋಡಿಸಿದ್ದೀವಿ ಅಂತಾನೂ ಹೇಳಿದ್ದಾರೆ ಇದರೊಂದಿಗೆ 2024 ರ ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ನೀಡೋದು ಖಚಿತ ವಿರೋಧ ಪಕ್ಷಗಳು ಒಗ್ಗಟ್ಟಾಗ್ತಿವೆ ಅಂತ ಎಚ್ಚರಿಸಿದ್ದಾರೆ ಆದರೆ ರಾಹುಲ್ ಗಾಂಧಿ ಮಾತಿಗೆ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ದೇಶವನ್ನ ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡೋದಕ್ಕೆ ಮೂಲ ಕಾರಣವಾಗಿದೆ ಇಂಡಿಯನ್ ಮುಸ್ಲಿಂ ಲೀಗ್ ರಾಹುಲ್ ಗಾಂಧಿ ಇದೇ ಪಕ್ಷವನ್ನ ಜಾತ್ಯಾತೀತ ಪಕ್ಷ ಅಂತ ಕರೀತಾ ಇದ್ದಾರೆ ಜಿನ್ನಾ ಸ್ಥಾಪನೆ ಮಾಡಿದ್ದ ಇದೇ ಮುಸ್ಲಿಂ ಲೀಗ್ ದೇಶ ವಿಭಜನೆಯ ವಿಷಬೀಜವನ್ನ ಬಿತ್ತಿತ್ತು ಕೇರಳದ ವೈನಾಡಿನಲ್ಲಿ ಈಗಲೂ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅಲ್ಲಿನ ಜನರ ಒತ್ತಾಯದ ಮೇರೆಗೆ ರಾಹುಲ್ ಗಾಂಧಿ ಈ ಮಾತುಗಳನ್ನು ಆಡ್ತಿದ್ದಾರೆ ಅಂತ ಹೇಳಿದೆ 6 ದಿನಗಳ ಕಾಲ ಅಮೆರಿಕ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿ ಗುರುವಾರ ವಾಷಿಂಗ್ಟನ್ ಡಿಸಿಯ ರಾಷ್ಟ್ರೀಯ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದರು ಈ ವೇಳೆ ಅವರಿಗೆ ಕೇರಳದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಜೊತೆ ಕೈಜೋಡಿಸಿರುವ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಮುಸ್ಲಿಂ ಲೀಗ್ ಸಂಪೂರ್ಣವಾಗಿ ಜಾತ್ಯಾತೀತ ಪಕ್ಷ ಆಡಳಿತ ಪಕ್ಷದ ವಿರುದ್ಧ ಎಲ್ಲ ಎದುರಾಳಿಗಳು ಒಗ್ಗಟ್ಟಾಗ್ತಿದ್ದಾರೆ ಎಲ್ಲ ವಿರೋಧ ಪಕ್ಷಗಳೊಂದಿಗೂ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ಈ ವಿಚಾರದಲ್ಲಿ ತುಂಬಾ ಒಳ್ಳೆ ಕೆಲಸಗಳಾಗ್ತಿವೆ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ